ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಗಳ ಅಂಧ ದರ್ಬಾರ್ ಭೂಗಳ್ಳರಿಗೆ ಸಾಥ್ ನೀಡುತ್ತಿದ್ದಾರೆ ಅಧಿಕಾರಿಗಳು ಇಲ್ಲಿ ಇವರು ಮಾಡಿದ್ದೇ ಕಾನೂನು ಇವರು ಮಾಡಿದ್ದೇ ನೀತಿ ಪ್ರಜಾ ಟಿವಿಯಲ್ಲಿ ಸರಿಯಾಗಿದೆ ಭ್ರಷ್ಟ ಅಧಿಕಾರಿಯ ಕರ್ಮಕಾಂಡ ಇದೆ ಈ ಹೊತ್ತಿನ ವಿಶೇಷ ಲಿಟಿಗೇಷನ್ ಕೆವಿ ರವಿಕುಮಾರ್ ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಪ್ರತಿಯೊಬ್ಬ ಸರ್ಕಾರಿ ನೌಕರ ಈ ನಾಮಧೇಯ ಅರಿತು ಕೆಲಸ ಮಾಡಬೇಕು ಆದರೆ ಇಲ್ಲಿ ಬೇಲಿಯೇ ಎದ್ದು ಹೊಲಮೈದ್ರೆ ಏನಾಗಬೇಡ ನೀವೇ ಹೇಳಿ ಹೌದು ಕಂದಾಯ ಇಲಾಖೆ ಅಧಿಕಾರಿ ರಾಜ್ಯಕ್ಕೆ ಕಂದಾಯ ಬರೋ ಕೆಲಸ ಮಾಡುವ ಬದಲು ತನ್ನ ಕಂದಾಯವನ್ನ ಹೆಚ್ಚು ಮಾಡ್ಕೊಂಡಿದ್ದಾನೆ ಕಂದಾಯ ಸಚಿವರೇ ಇದು ನಿಮ್ಮ ಇಲಾಖೆಯ ಕರ್ಮಕಾಂಡ ಲಿಟಿಗೇಷನ್ ಭೂಮಿ ಇದ್ರೂ ಇವರ ಕೈನಲ್ಲಿ ರಿಜಿಸ್ಟ್ರಾರ್ ಸುಲಭವಂತೆ ಬೇಕಾದ್ರೆ ಶಕ್ತಿ ಕೇಂದ್ರ ವಿಧಾನಸೌಧಕ್ಕೂ ರಿಜಿಸ್ಟ್ರಾರ್ ಮಾಡ್ಕೊಡ್ತಾರಂತೆ ಸಬ್ ರಿಜಿಸ್ಟ್ರಾರ್ ಕೆವಿ ರವಿಕುಮಾರ್ ನಿಂದ ಇಲಾಖೆಯ ಮಾನ ಹರಾಜು ವೀಕ್ಷಕರೇ ಇದು ಬೇಲಿನೇ ಎದ್ದು ಹೊಲಮೈದ ಕಥೆ ಎಸ್ ಒಂದು ಸಿನಿಮೀಯ ರೀತಿಯಲ್ಲಿ ವಿವಾದಿತ ಜಾಗವೊಂದು ಇಲ್ಲಿ ರಿಜಿಸ್ಟ್ರಾರ್ ಆಗಿದೆ ಇದಕ್ಕೆ ಸಾಥ್ ನೀಡಿರೋದು ಬೇರಾರು ಅಲ್ಲ ಹಲಸೂರಿನ ಸಬ್ ರಿಜಿಸ್ಟ್ರಾರ್ ಕೆವಿ ರವಿಕುಮಾರ್ ಹೌದು ಹಲಸೂರಿನ ಸಬ್ ರಿಜಿಸ್ಟ್ರಾರ್ ಕೆವಿ ರವಿಕುಮಾರ್ ಬಗ್ಗೆ ಇಲಾಖೆಯಲ್ಲಿ ಅಂತಹ ಒಳ್ಳೆ ಹೆಸರಿಲ್ಲ ಹಿಂದೆ ಯಾರೋ ಹೇಳಿದ್ರು ರಿಜಿಸ್ಟರ್ ಮಾಡ್ಕೊಟ್ಟೆ ಅನ್ನೋ ಕಾರಣಕ್ಕೆ ಜೈಲಿಗೆ ಹೋದ ಆಸಾಮಿ ಈತ ಈತನಿಗೆ ಹಣದ ಕಂತೆ ತೋರಿಸಿದ್ರೆ ವಿಧಾನಸೌಧವೇ ನಿಮ್ಮ ಹೆಸರಿಗೆ ಬರೆದು ಬಿಡ್ತಾನಂತೆ ಇವನು ಬಾಯಲ್ಲಿ ಬಂದಿರೋ ನುಡಿ ಮುತ್ತುಗಳನ್ನ ನೀವೇ ಒಮ್ಮೆ ಕೇಳಿ ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ ಈತನಿಗೆ ದುಡ್ಡು ಕೊಟ್ರೆ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೊಡ್ತಾನಂತೆ ಕಳೆದ ತಿಂಗಳು ಕೂಡ ಈ ಲಂಚಬಾಕ ಅಧಿಕಾರಿ ದೊಡ್ಡ ಎಡವಟ್ಟು ಮಾಡಿ ಸಿಕ್ಕಾಕೊಂಡಿದ್ದಾನೆ ವೃದ್ಧ ದಂಪತಿಯ ಕೋಟಿ ಕೋಟಿ ಬೆಲೆ ಬಾಳೋ ಆಸ್ತಿಯನ್ನ ಯಾರೋ ಖದೀಮರ ಮಾತು ಕೇಳಿ ರಿಜಿಸ್ಟ್ರಾರ್ ಮಾಡ್ಕೊಟ್ಟಿದ್ದಾನೆ ಭೂಗಳ್ಳರಾದ ಕೆಆರ್ ರಮೇಶ್ ಕೆಆರ್ ಬಾಬು ತೋರಿಸಿದ ಹಣದಾಸೆಗೆ ಸಹಿ ಹಾಕಿದ್ದಾನೆ ಸಿನಿಮೀಯ ರೀತಿಯಲ್ಲಿ ರಿಜಿಸ್ಟ್ರಾರ್ ಆಯ್ತು ವಿವಾದಿತ ಜಾಗ ಕಚೇರಿ ಬಾಗಿಲು ಹಾಕಿಸಿ ಸಂಜೆ 6:30ಕ್ಕೆ ಆಯ್ತು ರಿಜಿಸ್ಟ್ರಾರ್ ಭೂಗಳ್ಳರಿಗೆ ಸಾಥ್ ನೀಡಿದ ಸಬ್ ರಿಜಿಸ್ಟ್ರಾರ್ ಕೆವಿ ರವಿಕುಮಾರ್ ವರ್ತೂರಿನ ಕೊಡತಿ ಗ್ರಾಮದ ಸರ್ವೆ ನಂಬರ್ 200 ಈ 2 ಎಕರೆ ಜಾಗಕ್ಕೆ ನ್ಯಾಯಾಲಯದಿಂದ ತಡೆಯಾಜ್ಞೆ ಇದ್ರೂ ಅಲಸೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ರಿಜಿಸ್ಟ್ರಾರ್ ಆಗಿದೆ ಹಿರಿಯ ಸಬ್ ರಿಜಿಸ್ಟ್ರಾರ್ ಕೆವಿ ರವಿಕುಮಾರ್ ಕಚೇರಿಯ ಬಾಗಿಲು ಹಾಕಿಸಿ ಸೆಪ್ಟೆಂಬರ್ 14ರಂದು ಸಂಜೆ 6:30ಕ್ಕೆ ಜಾಗ ರಿಜಿಸ್ಟ್ರಾರ್ ಮಾಡಿಸ್ಕೊಟ್ಟಿದ್ದಾರೆ ಯಾಕೆ ಸರ್ ಬಾಗಿಲು ಹಾಕೊಂಡು ಸಂಜೆ 6:30ಕ್ಕೆ ಜಾಗ ರಿಜಿಸ್ಟ್ರಾರ್ ಮಾಡಿಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಇದು ಕೊರೋನಾ ಸಮಯ ಅಲ್ವಾ ಕಚೇರಿಯಲ್ಲಿ ಹೆಚ್ಚಿನ ಕೆಲಸ ಮಾಡ್ತಿದ್ದೇವೆ ಇದು ತಪ್ಪ ಅಂತ ಪ್ರಶ್ನೆ ಮಾಡಿದಾನೆ ಅಧಿಕಾರಿ ರವಿಕುಮಾರ್ ಏನು ಹೇಳಿದಾನೋ ನೀವು ಒಮ್ಮೆ ಕೇಳಿ ಗೊತ್ತಾಯ್ತು
ಈ ಹಿಂದೆ ಸಬ್ ರಿಜಿಸ್ಟ್ರರ್ ಕೆವಿ ರವಿಕುಮಾರ್ ಇಲಾಖೆಯಲ್ಲಿ ಸಾಕಷ್ಟು ಎಡವಟ್ಟು ಮಾಡ್ಕೊಂಡಿದ್ದಾನೆ ಈತ ಕೆಲಸ ನಿರ್ವಹಿಸಿದ ಸ್ಥಳದಲ್ಲೆಲ್ಲ ಅಕ್ರಮದ ವಾಸನೆ ಕೇಳಬರ್ತಿತ್ತು ಅದರಲ್ಲೂ ಸಚಿವರು ಶಾಸಕರನ್ನ ಪರಿಚಯಿಸಿಕೊಳ್ಳೋ ಈತ ಜನಪ್ರತಿನಿಧಿಗಳು ಮಾಡುವ ಭ್ರಷ್ಟಾಚಾರಕ್ಕೆ ಸಾಥ್ ನೀಡುತ್ತಿದ್ದಾನೆ ಎಂಬ ಆರೋಪಗಳು ಸಾಕಷ್ಟು ಬಾರಿ ಕೇಳಬಂದಿದೆ ಕಂದಾಯ ಸಚಿವ ಅಶೋಕ್ ಅವರ ಸಹೋದರ ಬ್ಯಾಟರಾಯನಪುರ ಕ್ಷೇತ್ರದ ಬಿಜೆಪಿ ನಾಯಕ ಎಸ್ ರವಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಸ್ ಆರ್ ವಿಶ್ವನಾಥ್ ಇವರ ಸ್ನೇಹಿತರಂತೆ ಇವರು ಹೇಳಿದ ಎಲ್ಲಾ ಕೆಲಸಗಳನ್ನು ಮಾಡ್ಕೊಟ್ಟಿದಾನಂತೆ ಈ ಹಿಂದೆ ಸಚಿವ ಅಶೋಕ್ ಮತ್ತು ವಿಶ್ವನಾಥ್ ಮಾಡಿದ ತಪ್ಪಿಗೆ ಜೈಲಿಗೆ ಹೋಗಿ ಬಂದಿದ್ದೇನೆ ಎಂದು ಸ್ವತಃ ಅಧಿಕಾರಿ ರವಿಕುಮಾರ್ ಪ್ರಜಾ ಟಿವಿಯ ರಹಸ್ಯ ಕಾರ್ಯಾಚರಣೆ ಕ್ಯಾಮೆರಾದಲ್ಲಿ ಬಿಚ್ಚಿಟ್ಟಿದ್ದಾನೆ ವಿವಾದಿತ ಜಾಗಗಳನ್ನ ರಿಜಿಸ್ಟ್ರಾರ್ ಮಾಡಿಕೊಡುವಲ್ಲಿ ಈ ಅಧಿಕಾರಿ ತುಂಬಾನೇ ಫೇಮಸ್ ಅಂತೆ ಹೀಗಾಗಿ ವರ್ತೂರಿನ ಕೊಡತಿಯಲ್ಲಿರೋ 2 ಎಕರೆ ಜಾಗ ಹಲಸೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ರಿಜಿಸ್ಟ್ರಾರ್ ಆಗಿದೆ ಯಾಕ್ ಸರ್ ನೀವು ವಿವಾದಿತ ಜಾಗ ರಿಜಿಸ್ಟ್ರಾರ್ ಮಾಡ್ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ನಿಮ್ಮ ಬಳಿ ಇರೋ ದಾಖಲೆಯಲ್ಲಿ ತಡೆಯಾಜ್ಞೆ ಇದೆ ಆದ್ರೆ ಅದು ನಮ್ಮ ಕಂಪ್ಯೂಟರ್ನಲ್ಲಿ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆಗೋವರೆಗೂ ಬೇಕಾದ್ರೆ ನಾವು ಜಾಗ ರಿಜಿಸ್ಟ್ರಾರ್ ಮಾಡ್ಕೊಡಬಹುದು ಅದೇನು ದೊಡ್ಡ ವಿಷಯ ಅಲ್ಲ ಬೇಕಾದ್ರೆ ಆ ಅಗ್ರಿಮೆಂಟ್ ಅನ್ನು ಕ್ಯಾನ್ಸಲ್ ಮಾಡಬಹುದು ಅಂತ ಸಬೂಬು ನೀಡ್ತಾನೆ ಅಲ್ಲದೆ ಇದು ನನಗೆ ತಡವಾಗಿ ಗೊತ್ತಾಯ್ತು ಆಮೇಲೆ ಕೆ ಆರ್ ರಮೇಶ್ ಕೆ ಆರ್ ಬಾಬುಗೆ ಫೋನ್ ಮಾಡಿ ಬೈದಿದ್ದೀನಿ ಅಂತ ಸಮರ್ಥನೆ ಬೇರೆ ನೀಡಿದ್ದಾನೆ ಈ ಅಧಿಕಾರಿ ಕಂದಾಯ ಇಲಾಖೆಯಲ್ಲಿ ಕೆವಿ ರವಿಕುಮಾರ್ ಸೀನಿಯರ್ ಸಬ್ ರಿಜಿಸ್ಟ್ರಾರ್ ಆಗಿರುವುದರಿಂದ ಯಾವ ಜಾಗ ಹೇಗೆ ರಿಜಿಸ್ಟ್ರಾರ್ ಮಾಡಿಕೊಡಬಹುದು ಅನ್ನೋದನ್ನ ಚೆನ್ನಾಗಿ ತಿಳಿದಿದ್ದಾರಂತೆ ಹೀಗಾಗಿ ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೂ ಇವರಿಗೂ ಅಗಾಧವಾದ ಸಂಬಂಧವಿದೆಯಂತೆ ಯಾವುದೇ ವಿವಾದದ ಜಾಗ ಇದ್ರೂ ಇವರು ರಿಜಿಸ್ಟ್ರಾರ್ ಮಾಡಿಕೊಡ್ತಾರಂತೆ ಇದೀಗ ವಿವಾದಿತ ಜಾಗವನ್ನ ರಿಜಿಸ್ಟ್ರಾರ್ ಮಾಡಿಕೊಡುವ ಮೂಲಕ ಮತ್ತೆ ಸಬ್ ರಿಜಿಸ್ಟ್ರಾರ್ ಕೆವಿ ರವಿಕುಮಾರ್ ಸುದ್ದಿಯಾಗಿದ್ದಾರೆ ಬೆಂಗಳೂರು ಹೊರವಲಯದ ವರ್ತೂರಿನ ಈ ವೃದ್ಧ ದಂಪತಿಯ ಹೆಸರು ಮುನಿಯಪ್ಪ ಯಲ್ಲಮ್ಮ ಇವರು ಮೂಲತಃ ವರ್ತೂರಿನ ಕೊಡತಿ ಗ್ರಾಮದವರು ಹಲವು ದಶಕಗಳಿಂದ ಕೊಡತಿ ಗ್ರಾಮದಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಕಟ್ಟಿಕೊಂಡಿದ್ರು ಇವರು ಮುನಿಯಪ್ಪ ಪೋಷಕರಿಗೆ ಸರ್ಕಾರ 2 ಎಕರೆ ಜಮೀನನ್ನ ಮಂಜೂರು ಮಾಡಿತ್ತು ಪೋಷಕರಿಂದ 2 ಎಕರೆ ಜಮೀನು ಮುನಿಯಪ್ಪ ಹೆಸರಿಗೆ ಬಂತು ಜಮೀನಿನಲ್ಲಿ ಕೃಷಿ ಮಾಡ್ತಾ ಇಡೀ ಕುಟುಂಬ ಜೀವನ ಸಾಗಿಸ್ತಿತ್ತು ಆದ್ರೆ ವಯಸ್ಸಾದ ಕಾರಣ ಕೆಎಂ ನಾಗರಾಜ್ ಎಂಬುವರಿಗೆ 2014ರಲ್ಲಿ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟು ಸುಮಾರು 3,40,00,000 ಮಾತುಕತೆಯಾಗಿರುತ್ತೆ ನಗದು ಹಾಗೂ ಚೆಕ್ ರೂಪದಲ್ಲಿ ಕೆಎಂ ನಾಗರಾಜ್ ಮೂಲಕ
ಸುಮಾರು 3 ಕೋಟಿ ಹಣ ಪಡ್ಕೊಂಡಿದ್ದಾರೆ. ಆದರೆ ಈ ಜಾಗದ ಮೇಲೆ ಕಣ್ಣಿಟ್ಟ ಇದೇ ಗ್ರಾಮದ ಕೆಆರ್ ರಮೇಶ್ ಹಾಗೂ ಕೆಆರ್ ಬಾಬು ಮುನಿಯಪ್ಪ ಮಕ್ಕಳಿಗೆ ಹಣದ ಆಸೆ ತೋರಿಸಿ ಜಾಗ ಹೊಡೆಯಲು ಮುಂದಾದ್ರು. ನ್ಯಾಯಾಲಯದಲ್ಲಿ ಬೇಕು ಅಂತಲೇ ದಾವೆ ಹೂಡಿಸಿ ಮುನಿಯಪ್ಪ ಮಕ್ಕಳಿಗೆ ಹಣದ ಆಮಿಷ ಮತ್ತು ಬೆದರಿಕೆ ಹಾಕಿ ಕಿಡ್ನಾಪ್ ಮಾಡಿ ತಮ್ಮ ಹೆಸರಿಗೆ ಕೆಆರ್ ರಮೇಶ್ ಹಾಗೂ ಕೆಆರ್ ಬಾಬು 2 ಎಕರೆ ಜಾಗ ರಿಜಿಸ್ಟ್ರಾರ್ ಮಾಡಿಸಿಕೊಂಡಿದ್ದಾರೆ. ನಮಗೆ ಕೆಆರ್ ರಮೇಶ್ ಬೆದರಿಕೆ ಹಾಕ್ತಿದ್ದಾರೆ, ನಾವೇನ್ ಮಾಡೋಣ ಅಂತ ಮುನಿಯಪ್ಪನ ಮಕ್ಕಳು ಅಸಹಾಯಕತೆ ತೋರಿಸ್ತಿದ್ದಾರೆ. ಕಂಪ್ಲೇಂಟ್ ಅಣ್ಣ ಅಪ್ಪ ಪರವಾಗಿ ಕಂಪ್ಲೇಂಟ್ ಕೊಟ್ಟೈತಿ ಅಂತ ಹೇಳಿದ್ರಲ್ಲ, ಅದಕ್ಕ ಕಂಪ್ಲೇಂಟ್ ವಾಪಸ್ ತಕೊಂಡು ನಮ್ಮವರು ಯಾರು ಅವ್ರ ಮೇಲೆ ಹೇಳಿದ್ರೆ ಮಕ್ಕಳನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಅವನೇ ಅಂತ ಸಣ್ಣಾಗ ನೀರು ಹಾಕೊಂಡ್ಬಿಟ್ಲು. ಅಲ್ಲೇ ಲಾಯರ್ ಆಫೀಸ್ ಹತ್ರ ಅಣ್ಣ, ತಾಲೂಕ್ ಆಫೀಸ್ ಹತ್ರ ತಾಲೂಕ್ ಆಫೀಸ ಏನಂತ ಗೊತ್ತಿಲ್ಲ, ನಾವೆಲ್ಲ ಕಾರಾಗೆ ಕುಂತ್ಕೊಂಡಿದ್ರಿ, ಒಬ್ಬೊಬ್ಬದೇ ಸೈನ್ ಹಾಕ್ಸ್ಕೊಂಡು ಎಪ್ಸಿದ್ದು, ಬೇರೆ ಜನದಾಗ ಸೈನ್ ಹಾಕ್ಸ್ಕೊಂಡಿದ್ದು ಯಾವ್ದೋ ಆಫೀಸ್ ಏನಾದಲ್ಲ ನಾವು ನೋಡಿರ್ಲಿಲ್ಲ ಏನಿಲ್ಲ. ಆಮೇಲೆ ಬಂದಿದ್ದು ಅಷ್ಟು ನಮ್ಮ ಅಕ್ಕನು ಅದಕ್ಕೆ ಬಿಲ್ ಬೀಳ್ತಾ ಇರೋದ ಅಷ್ಟು ಬಿಟ್ರೆ ಅವ್ನ ಕೊಡೋಕ ಇಷ್ಟ ಇರಲಿಲ್ಲ ಏನಿಲ್ಲ, ಇವೊಬ್ರು ಯಾರಿಗೂ ಇಷ್ಟ ಇಲ್ಲ ಏನಿಲ್ಲ. ಈ ಎಲ್ಲ ಇಷ್ಟು ದುಡ್ಡು ಕೊಟ್ಬಿಟ್ಟು ಈ ಎಲ್ಲ ಇದು ಮಾಡ್ತೈತೆ, ನಮ್ಗೇನು ಊಟ ಮಣ್ಣೆಲ್ಲ ಬುಕ್ತಾರದ ನಾವು ಊಟ ನೆಟ್ಟಿ ಅವ್ನ ಜಮೀನ್ ಏನ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಹಂಗೆ ಹಿಂಗೆ ಮಾಡ್ತೇನೆ ಅಂತ ಹೇಳ್ಕೊಳ್ತಿದ್ರು ರಮೇಶ್. ಆಮೇಲೆ ಅಣ್ಣ ಬಂದು ಹೇಳಿದ್ರು ಏನೋ ನಮ್ ಜಮೀನ್ ಇರೋರು ನಮ್ ಜಮೀನ್ ತಾನೇ ಅದ್ರ ಜಮೀನ್ ನಮ್ಗೇನೋ ಕೊಟ್ಟಿಲ್ಲ ಅಂದ್ರೆ ಹಂಗೆ ಹಿಂಗ ಮಾಡ್ತೀವಿ. ನನ್ನ ಅಣ್ಣ ಬಂದು ಹೇಳಿದ್ವಿ, ನಾನು ನಮ್ಮ ಅಕ್ಕ ಕೊಟ್ಟಿನಲ್ಲೇ ಇದ್ದಾರೆ, ನಮ್ಮ ಅಕ್ಕ ನಮ್ ಬಾಬ ಆಮೇಲೆ ನಮ್ಮ ಅತ್ತೆ ಮಕ್ಕಳು ನಮ್ಮ ಯಜಮಾನ್ರು ಎಲ್ಲ ಹೋದೆ ಅಣ್ಣ, ನಿಮ್ಗೆ ಹಿಂಗ್ ಆಗೈತೆ ಇದಕ್ಕೇನು ಹೇಳು. ಇನ್ನು ಕೆಆರ್ ರಮೇಶ್ ಹಾಗೂ ಕೆಆರ್ ಬಾಬು ಮೇಲೆ ಮುನಿಯಪ್ಪ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲು ಮಾಡಿದ್ದಾರೆ. ಪೊಲೀಸರು ಕಿಡ್ನಾಪ್ ಪ್ರಕರಣಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ವರ್ತೂರು ಪೊಲೀಸರು ಕೂಡ ಸಾಥ್ ನೀಡಿರೋ ಆರೋಪಗಳು ಕೇಳಿ ಬರ್ತಾ ಇದೆ. ಮುನಿಯಪ್ಪನವರಿಗೆ ಅಡ್ವಾನ್ಸ್ ನೀಡಿದ್ದ ಕೆಎಂ ನಾಗರಾಜ್ಗೂ ಕೂಡ ಸದ್ಯ ಅನ್ಯಾಯವಾಗಿದೆ. ಈ ಬಗ್ಗೆ ಮುನಿಯಪ್ಪ ಕುಟುಂಬದ ಮೇಲೆ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಕೆಎಂ ನಾಗರಾಜ್ ದೂರು ದಾಖಲಿಸಿದ್ದಾರೆ. ವರ್ತೂರು ಪೊಲೀಸರಿಗೆ ದೂರುದಾರ ಕೆಎಂ ನಾಗರಾಜ್ ಸ್ವತಃ ದೂರವಾಣಿ ಕರೆ ಮಾಡಿ ಅಕ್ರಮವಾಗಿ ರಿಜಿಸ್ಟ್ರಾರ್ ಮಾಡಲು ಕೆಆರ್ ರಮೇಶ್ ಮತ್ತು ಬಾಬು ಎಲ್ಲ ಹೋಗ್ತಿದ್ದಾರೆ, ಬನ್ನಿ ಸಾರ್ ಅಂತ ಹೇಳಿದ್ರು. ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿದ್ರು. ಸರ್, ಈಗ ಅವರೆಲ್ಲರೂ ಇಲ್ಲಿ ರಮೇಶ್ ಅವರು ತಮ್ಮ ಮತ್ತೆ ಅವರು ಪಾರ್ಟಿಗಳೆಲ್ಲರೂ ಅವ್ರ ಮನೆಯಲ್ಲಿ ಇದ್ದಾರೆ. ಓಕೆ, ಬೇರೆ ಕಡೆಗೆಲ್ಲೋ ರಿಜಿಸ್ಟರ್ ಮಾಡಕ್ಕೆ ಎಲ್ಲ ತಯಾರು ಮಾಡ್ಕೊಂಡವ್ರೆ, ನಾವು ಈಗ ಸುತ್ತಲೂ ಎಲ್ಲ ರೋಡ್ಗಳಲ್ಲಿ ನಾವು ಇದ್ದೀವಿ, ಅದಕ್ಕೆ ಅವ್ರ ಆಚೆ ಬರ್ತಾ ಇಲ್ಲ. ಓಕೆ, ದಯವಿಟ್ಟು ಈಗ ನೀವು ಬಂದ ಅವ್ರನ್ನೆಲ್ಲ ಕರ್ಕೊಂಡು ನಡೀರಿ ಸರ್ ಸ್ಟೇಷನ್ ಕ. ಏ, ನಾನು ಆಲ್ರೆಡಿ ಕಳ್ಸ್ಕೊಟ್ಟಿದ್ದೀನಿ ನಮ್ಮ ಮೆನ್ ಎಲ್ಲ ಕಡೆ ಅವ್ರೇ. ಅಲ್ಲ ಇದ್ರೂ ಅಲ್ಲ ಸರ್, ಅವ್ರನ್ನ ಈಗ ಕಂಪ್ಲೇಂಟ್ ಆಯ್ತಾ ಇಲ್ಲ, ಕಂಪ್ಲೇಂಟ್ ಮೇಲೆ ನಾವು ಕರ್ಕೊಂಡು ಹೋಗ್ಬೋದಲ್ಲ ಅವ್ರನ್ನ. ಕರ್ಕೊಂಡು ಹೋಗ್ಬೋದು. ನೀವ್ ಇವಾಗ ಎಲ್ಲಿದೆ? ನಾವು ಕೊಡ್ತೀವಿ ಊರೊಳಗಡೆ ಇದ್ದೀನಿ ಸರ್. ಆಯ್ತಾಯ್ತು, ಮಾತಾಡ್ತೀನಿ, 5 ನಿಮಿಷಕ್ಕೆ ಮಾತಾಡ್ತೀನಿ. ಮಾತಾಡಿ ಸರ್, ಕಳಿಸಿ ಸರ್ ಯಾರನ್ನಾದ್ರೂ ಅವ್ರನ್ನ ಕರ್ಕೊಂಡು ಹೋಗ್ಲಿ ಸ್ಟೇಷನ್ ಹತ್ರ. ಓಕೆ ಓಕೆ. ಸದ್ಯ ವರ್ತೂರಿನ ವೃದ್ಧ ದಂಪತಿ ಭೂಗಳ್ಳರ ಕೆಂಗಣ್ಣಿಗೆ ಗುರಿಯಾಗಿ ಬೆಲೆ ಬಾಳುವ ಆಸ್ತಿ ಕಳ್ಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಕೆಆರ್ ರಮೇಶ್ ಹಾಗೂ ಕೆಆರ್ ಬಾಬು ಎಂಬುವರು ಬೆದರಿಸಿ ಅಪಹರಿಸಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಕೋರ್ಟ್ನಲ್ಲಿ ತಡೆಯಿದ್ರೂ ಭೂಗಳ್ಳರು ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ವೃದ್ಧ ದಂಪತಿಯ ಆಸ್ತಿ ಕಬಳಿಸಿದ್ರಿಂದ ಆ ದಂಪತಿ ಅತಂತ್ರರಾಗಿದ್ದಾರೆ, ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ. ವೃದ್ಧ ದಂಪತಿಗಳಿಗೆ ಅನ್ಯಾಯ ಆಗಿದ್ರು ವರ್ತೂರು ಪೊಲೀಸರು ಜಾಣ ಮೌನ ಪ್ರದರ್ಶನ ಮಾಡ್ತಿದ್ದಾರೆ. ಭೂಗಳ್ಳರಾದ ಕೆಆರ್ ರಮೇಶ್ ಹಾಗೂ ಕೆಆರ್ ಬಾಬು ಅವರಿಂದ ತಮ್ಮ ಜೀವಕ್ಕೆ ಕುತ್ತು ಬಂದೀತೆಂದು ಕಳೆದ 2 ತಿಂಗಳಿಂದ ಊರೂರು ಅಲೆದು ಬದುಕುವಂತಾಗಿದೆ ಈ ದಂಪತಿಗೆ. ಈಗ ನ್ಯಾಯಕ್ಕಾಗಿ ಮಾಧ್ಯಮದ ಕದ ತಟ್ಟಿದ್ದಾರೆ ಈ ಬಡಪಾಯಿಗಳು. ಸರ್ಕಾರ ದಲಿತರ ಏಳಿಗೆಗೆ ಶ್ರಮಿಸುತ್ತೇವೆ, ಅವರಿಗೆ ರಕ್ಷಣೆ ನೀಡುತ್ತೇವೆ ಅನ್ನುವ ಮಾತು ಈ ಪ್ರಕರಣ ನೋಡಿದಾಗ ಬರೀ ಪೊಳ್ಳು ಮಾತು ಅನ್ನುವುದು ತಿಳಿಯುತ್ತೆ. ಸರ್ಕಾರಿ ಅಧಿಕಾರಿಗಳ ಬಳಿ ಹೋದರೂ ನ್ಯಾಯ ಸಿಗದಾಗಿದೆ, ಬದಲಿಗೆ ಅವಮಾನ ಬೆದರಿಕೆ ಹಾಕಿಸಿಕೊಳ್ಳುವಂತಾಗಿದೆ. ಇನ್ನಾದರೂ ಸರ್ಕಾರ ವೃದ್ಧ ದಂಪತಿಯ ಸಮಸ್ಯೆ ಬಗೆಹರಿಸಿ ನ್ಯಾಯ ಕೊಡಿಸಿ ವೃದ್ಧ ದಂಪತಿಗೆ ನೆರವಾಗಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ,
ನಗರೀಕರಣಕ್ಕೆ ಒಳಗಾದ ಬಳಿಕ ವರ್ತೂರು ಭಾಗದ ಜಮೀನುಗಳಿಗೆ ಚಿನ್ನದಂಥ ಬೆಲೆ ಬಂತು. ಯಾವಾಗ ಚಿನ್ನದಂಥ ಬೆಲೆ ಬಂತೋ ಭೂಗಳ್ಳರು ಅಮಾಯಕರ ಭೂಮಿಗಳತ್ತ ಕಣ್ಣು ಹಾಕಿದ್ರು. ಅಧಿಕಾರಿಗಳನ್ನ ಬುಕ್ ಮಾಡಿಕೊಂಡು ಭೂಮಿ ನುಂಗಲು ಶುರು ಮಾಡಿದ್ರು. ಹೀಗೆ ಭೂಗಳ್ಳರ ಹೊಡೆತಕ್ಕೆ ಸಿಕ್ಕು 2 ಎಕರೆ ಕೋಟ್ಯಾಂತರ ಮೌಲ್ಯದ ಜಮೀನನ್ನು ಕಳ್ಕೊಂಡಿದ್ದಾರೆ ಈ ವೃದ್ಧ ದಂಪತಿ. ಇದೇ ಈ ಹೊತ್ತಿನ ವಿಶೇಷ ಲಿಟಿಗೇಷನ್. ಕೆ ವಿ ರವಿಕುಮಾರ್, ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.